ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಏಸುವಿನಲ್ಲಿರುವ ಪುನರುತ್ಥಾನ ಶಕ್ತಿ ರೀಪ್ರಿನ್ಸ್ ಪುಟ ತ್ರೀ ಸೆವೆನ್ ಫೈವ್ ಫೋರ್ ಪುಟದ ಸಂಖ್ಯೆ ಎಂಬತ್ತೊಂದು ಎಂಬತ್ತ ಎರಡು ಪುನರುತ್ಥಾನಗೊಳಿಸುವ ಶಕ್ತಿಯು ಏಸುವಿನಲ್ಲಿದ್ದುದಕ್ಕೆ ಕಾರಣ ದೇವರ ಯೋಜನೆಯಲ್ಲಿ ತನ್ನನ್ನೇ ತಾನೇ ಯಜ್ಞ ಅರ್ಪಣೆ ಮಾಡಿಕೊಂಡು ಅದರ ಪರಿಣಾಮವಾಗಿ ಪುನರುದ್ಧಾರಗೊಳಿಸುವ ಮೂಲಕ ಲೋಕವನ್ನು ವಿಮೋಚಿಸಬೇಕೆಂದಿದ್ದಿತು ಇದು ಕೇವಲ ಮರಣದಿಂದ ಎಬ್ಬಿಸುವುದನ್ನು ಒಳಗೊಂಡಿರುವುದು ಮಾತ್ರವಲ್ಲದೆ ಮರಣವನ್ನುಂಟು ಮಾಡುವ ರೋಗವನ್ನು ನಿರೋಧಿಸುವ ಶಕ್ತಿಯನ್ನು ಅನುಗ್ರಹಿಸಿ ಕಡೆಯಲ್ಲಿ ಪುನಶ್ಚೇತನಗೊಂಡವರನ್ನು ನಮ್ಮ ಆದಿ ತಂದೆ ತಾಯಿಗಳು ಮೂಲದಲ್ಲಿ ಏದೇನಿನಲ್ಲಿ ಹೊಂದಿದ ಸಂಪೂರ್ಣವಾದ ಪರಿಪೂರ್ಣತೆಗೆ ಎತ್ತುತ್ತಾ ಎತ್ತುತ್ತಾ ಬರುವುದಾಗಿರುವುದು ಈ ಪರಿಪೂರ್ಣತೆಯನ್ನು ನಮ್ಮ ಆದಿ ತಂದೆ ತಾಯಿಗಳು ತಮ್ಮ ಅವಿಧೇಯತ ಅವಿದೇಯತೆಯ ಕಾರಣದಿಂದ ಪಾಪ ಮಾಡುವ ಪ್ರಾಣಿಯೇ ಸಾಯುವನು ಎಂಬ ದಂಡನೆಯ ತೀರ್ಪಿನ ಮೂಲಕ ಕಳಕೊಂಡಿದ್ದರು ಇದು ನಮಗೆ ಪ್ರಕಟವಾಗಿರುವ ದೇವರ ಯೋಜನೆಯ ಅತಿ ಮುಖ್ಯವಾದ ಲಕ್ಷಣವಾಗಿದ್ದು ಇದನ್ನು ನಾವು ಸ್ಪಷ್ಟವಾಗಿ ಗ್ರಹಿಸಿದವರಾದಾಗ ಇದು ದೇವರ ಯೋಜನೆಯ ಇತರ ಎಲ್ಲ ಲಕ್ಷಣಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಮರಣವು ಜೀವವಿಲ್ಲದಿರುವುದು ಅಂದರೆ ಜೀವವನ್ನು ಕಳಕೊಳ್ಳುವುದೆಂಬುವುದನ್ನು ಕಾಣುವವರಾಗಬೇಕು ಅದು ನಮ್ಮ ಸಂತತಿಯ ಮೇಲಿರುವ ದಂಡನೆಯಾಗಿರುವುದು ಕಾರಣ ನಾವು ಜೀವದಿಂದಿರಲು ಅನರ್ಹರೆಂದು ನಿರ್ಣಯಿಸಲ್ಪಟ್ಟಿದ್ದೇವೆ ಮುಂದಿನ ಜೀವಿತದ ಉಲ್ಲೇಖಗಳಲ್ಲಿ ನಮ್ಮ ಮೇಲಿರುವ ಆದಿ ತಂದೆ ತಾಯಿಗಳ ಮೂಲ ಪಾಪದ ದೆಸೆಯಿಂದ ಬಂದ ಶಾಪ ಅಥವಾ ದಂಡನೆಯ ತೀರ್ಪಿನಿಂದ ವಿಮೋಚಿಸುವುದು ಅಡಕವಾಗಿರುವುದು ಈ ಋಣವನ್ನು ಅಥವಾ ತೀರ್ಪನ್ನು ರದ್ದುಪಡಿಸಿರುವುದರಿಂದ ಮಾನವ ಕುಲವು ಪುನಶ್ಚೇತನ ಅಥವಾ ಪುನರುದ್ಧಾರವಾಗುವುದಿಲ್ಲವಾದರೂ ಮನುಷ್ಯನು ಕಳಕೊಂಡದ್ದನ್ನು ಪುನರ್ವಶಪಡಿಸಲು ಇದು ಇದ್ದ ನ್ಯಾಯವಿಧಿಯ ಅಡ್ಡಗೋಡೆಯನ್ನು ತೆರವು ಮಾಡುವುದು ಆದುದರಿಂದ ನಮ್ಮ ರಕ್ಷಕನ ಕಾರ್ಯವು ಮುಂದುವರಿಯಬೇಕಿರುವುದು ಮೊದಲನೆಯದಾಗಿ ಅದು ಒಂದು ವಿಮೋಚನಾ ಕಾರ್ಯವಾಗಿರುವುದು ಆತನ ಮೊದಲನೆಯ ಬರುವಿಕೆಯಲ್ಲಿ ಆ ವಿಮೋಚನೆಯು ನೆರವೇರಿಸಲ್ಪಟ್ಟಿರುವುದಾದರೂ ಆತನು ಈ ಸುವಾರ್ಥ ಯುಗವನ್ನು ವಿಮೋಚಿಸಲ್ಪಟ್ಟ ಕೆಲವರನ್ನು ಸಹ ತನ್ನ ದೇಹದ ಅಂಗಗಳಾಗಿ ಅಂದರೆ ತನ್ನ ಮೊದಲಗಿತ್ತಿಯಾಗಿ ತನ್ನ ಸಭೆಯನ್ನಾಗಿ ಅಂಗೀಕರಿಸುವುದಕ್ಕೆ ಉಪಯೋಗಿಸಿಕೊಂಡಿರುವನು ಇವರು ಆತನನ್ನು ತಮ್ಮ ಶಿರಸನ್ನಾಗಿ ಮಾಡಿಕೊಂಡು ಮುಂದಿನ ಕಾಲದಲ್ಲಿ ಆರಂಭವಾಗುವ ಸಮಸ್ತವನ್ನು ಸರಿ ಮಾಡುವ ಆ ಮಹಾ ಕಾರ್ಯದಲ್ಲಿ ಆತನಿಗೆ ಸಹಾಯಕರಾಗುವರು ಎರಡನೆಯದಾಗಿ ಕಳೆದು ಹೋದ ಸಮಸ್ತವನ್ನು ಸರಿಪಡಿಸುವುದು ತನ್ನ ಎರಡನೆಯ ಬರುವಿಕೆಯಲ್ಲಿ ನಮ್ಮ ಕರ್ತನು ಮಾಡಲಿರುವ ಕಾರ್ಯ ಆಗ ತನ್ನ ಸಭೆಯು ಅಂದರೆ ತನ್ನ ದೇಹದ ಅಂಗಗಳು ಆಯಲ್ಪಟ್ಟು ನಯ ಮಾಡಲ್ಪಟ್ಟವರಾಗಿ ಸಿದ್ಧತೆ ಹೊಂದಿ ಪ್ರಭಾವ ಪಡೆದು ಆತನೊಡನೆ ಮಾನ ಮಹಿಮೆ ನಿರ್ಲಯತ್ವಗಳಲ್ಲಿ ಸೇರುವ ಸೇರಿದವರಾಗುವರು ಅನಂತರ ಮಾನವ ಕುಲದವರೆಲ್ಲರಿಗೆ ವಿಮೋಚನೆಯನ್ನು ಪೂರ್ಣವಾಗಿ ಅನುಗ್ರಹಿಸ್ ಅನುಗ್ರಹಿಸೋಣವಾಗುವುದು ಅವರನ್ನು ಮರಣದಿಂದ ಪೂರ್ಣ ಪರಿಪೂರ್ಣತೆಗೆ ತಕ್ಷಣ ತರಲಾಗುವುದಿಲ್ಲ ಆದರೆ ಮೊದಲು ಅವರನ್ನು ಮರಣ ನಿದ್ರೆಯಿಂದ ಎಬ್ಬಿಸಿ ಅನಂತರದಲ್ಲಿ ಆ ಸಾವಿರ ವರ್ಷ ಆಳ್ವಿಕೆಯ ಕಾಲದಲ್ಲಿ ಅದರ ಶಿಸ್ತು ನಿಯಮಗಳ ಪ್ರಕಾರ ಕ್ರಮೇಣ ಅವರ ಸ್ವಇಚ್ಛೆ ಹಾಗೂ ಸಹಕಾರಗಳ ಅನುಸಾರವಾಗಿ ಹಂತ ಹಂತವಾಗಿ ಅವರು ಆ ಕರುಣೆ ಮತ್ತು ಸದಾವಕಾಶಗಳಿಗೆ ಸ್ಪಂದಿಸುವಷ್ಟರ ಪ್ರಕಾರ ಅವರನ್ನು ಪಾಪ ಮರಣದ ಸ್ಥಿತಿಯಿಂದ ನಿತ್ಯ ಜೀವಕ್ಕೆ ತರುವುದಾಗಿರುವುದು ಅವಿದೇಯರಾದವರು ನಿತ್ಯ ಜೀವಕ್ಕೆ ಅನರ್ಹರೆಂದು ಎಣಿಸಲ್ಪಟ್ಟು ಎರಡನೆಯ ಮರಣದಲ್ಲಿ ನಾಶ ಮಾಡಲ್ಪಡುವರು